BPL ಕಾರ್ಡ್ ಇದ್ದವರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಮತ್ತು ನಿಮ್ಮ ಹತ್ರನೂ ಕೂಡ BPL ರೇಷನ್ ಕಾರ್ಡ್ ಇದ್ದಲ್ಲಿ ನೀವು ಕೇವಲ ಅನ್ನಭಾಗ್ಯ ಯೋಜನೆ ಅಷ್ಟೇ ಅಲ್ಲ, ಇದರಿಂದ ಹಣ ಕೂಡ ಪಡ್ಕೋಬಹುದು. ಈ ಒಂದು ವಿಡಿಯೋನ ಪೂರ್ತಿಯಾಗಿ ಕೊನೆವರೆಗೂ ನೋಡಿ. ಮೊದಲಿಗೆ ಬಂದುಬಿಟ್ಟು ನಾನು ನಿಮಗೆ ಇಲ್ಲಿ ಒಟ್ಟು 2 ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದೇನೆ. ಮೊದಲಿಗೆ ಬಂದುಬಿಟ್ಟು BPL ಕಾರ್ಡ್ದಾರರಿಗೆ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ, ಮೊದಲಿಗೆ ಕೇಂದ್ರ ಸರ್ಕಾರದಿಂದ ಬಜೆಟ್ನಲ್ಲಿ ಪ್ರಸ್ತಾವನೆ ಮಾಡಿದರೂ ಹಾಗೆ ಇದೀಗ ನಾರಿ ಟು ನಾರಾಯಣಿ ಯೋಜನೆ. ಹೌದು ಗೆಳೆಯರೆ, ಮಹಿಳೆಯರಿಗೆ BPL ಕಾರ್ಡ್ ಇದ್ದವರಿಗೆ ಸಾಲದ ಸೌಲಭ್ಯವನ್ನು ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡಿದರು. ಈ ಒಂದು ಯೋಜನೆಯಡಿಯಲ್ಲಿ ನಿಮಗೆ ಹೆಚ್ಚು ಸಾಲವನ್ನು ಕೊಡ್ತಾ ಇದ್ರು. ಇದು ಈ ಒಂದು ಯೋಜನೆ ಮಹಿಳೆಯರಿಗೆ ಮಾತ್ರ ಸಿಗ್ತಾ ಇತ್ತು, ನಾರಿ ಟು ನಾರಾಯಣಿ ಯೋಜನೆ ಅಂತ. ಈ ಒಂದು ವೆಲ್ಕಮ್ ನಾರಿ ಟು ನಾರಾಯಣಿ ಯೋಜನೆಯಡಿಯಲ್ಲಿ ಮಹಿಳೆಯರು ಸ್ವಂತ ಉದ್ಯೋಗವನ್ನು ಮಾಡಬೇಕಂದ್ರೆ ಅಥವಾ ಯಾವುದೇ ರೀತಿ ಒಂದು ಉದ್ಯೋಗಕ್ಕೆ ಒಂದು ಹಣವನ್ನು ಬೇಕಾಗಿದ್ದಲ್ಲಿ ಅಂತಹ ಮಹಿಳೆಯರ ಹತ್ರ ಆಧಾರ್ ಕಾರ್ಡ್ ಮತ್ತು BPL ಕಾರ್ಡ್, ಜಾತಿ ಆದಾಯ ಪ್ರಮಾಣ ಪತ್ರ ಮತ್ತು ಇನ್ಕಮ್ ಆ್ಯಂಡ್ ಕಾಸ್ಟ್ ಸರ್ಟಿಫಿಕೇಟ್ ಅಂತ, ಮತ್ತು ಬ್ಯಾಂಕ್ನ ಪಾಸ್ಬುಕ್ ಜೆರಾಕ್ಸ್, ಇಷ್ಟು ದಾಖಲೆಗಳನ್ನು ನಿಮ್ಮ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸಲ್ಲಿಸಿದರೆ ನಾರಿ ಟು ನಾರಾಯಣಿ ಯೋಜನೆಯಲ್ಲಿ ಸಾಲದ ಸೌಲಭ್ಯವನ್ನು ಕೇಂದ್ರ ಸರ್ಕಾರದಿಂದ ಕಲ್ಪಿಸಿಕೊಡಲಾಗ್ತಿತ್ತು. ಇದರಲ್ಲಿ ಮಹಿಳೆಯರಿಗೆ ಏನಿಲ್ಲ ಅಂದರೂ ಕನಿಷ್ಠ 50,000 ರೂಪಾಯಿವರೆಗೂ ಸಾಲದ ಸೌಲಭ್ಯವನ್ನು ಕೊಡ್ತಾ ಇದ್ರು. ಇದು ಒಂದನೇ ಒಂದು ಮುಖ್ಯ ಸುದ್ದಿ ಆಗಿದ್ದರೆ, ಎರಡನೇ ಮುಖ್ಯ ಸುದ್ದಿ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದಲೇ ಆಗಿದೆ. ನಮ್ಮ ರಾಜ್ಯ ಸರ್ಕಾರದಿಂದ ಈಗ ಏನಾಗಿದೆ ಅಂದರೆ ಉದ್ಯೋಗಿನಿ ಯೋಜನೆ. ಹೌದು ಗೆಳೆಯರೆ, ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಉದ್ಯೋಗಿನಿ ಯೋಜನೆ ಅಡಿಯಲ್ಲಿ 3 ಲಕ್ಷ ರೂಪಾಯಿವರೆಗೂ ಸಾಲ ಸಿಕ್ಕರೆ 90,000 ರೂಪಾಯಿವರೆಗೂ ಸಬ್ಸಿಡಿ ಕೂಡ ಸಿಗುತ್ತೆ. ಮಹಿಳೆಯರು ಸ್ವಂತ ಒಂದು ಉದ್ಯೋಗವನ್ನು ಮಾಡಲು ಈ ಒಂದು ಯೋಜನೆಯನ್ನು ಮಾಡ್ಕೋಬೋದು. ಈ ಒಂದು ಯೋಜನೆಯಿಂದ ಸಾಲದ ಸೌಲಭ್ಯವನ್ನು ಪಡೆದು ಆ ಒಂದು ಸಾಲದ ಹಣದಲ್ಲಿ ಬಂದ ಹಣದಲ್ಲಿ ನೀವು ಸ್ವಂತ ಒಂದು ಉದ್ಯೋಗವನ್ನು ಶುರು ಮಾಡ್ಬೋದು. ಬೇಕರಿ ಇರ್ಬೋದು, ಮೀನು ಮಾರಾಟ ಇರ್ಬೋದು, ಮತ್ತು ಯಾವುದೇ ರೀತಿಯ ಒಂದು ಮಾರಾಟವನ್ನು ನೀವು ಮಾಡ್ಬೋದು. ಯಾವುದೇ ರೀತಿ ಬಿಸ್ನೆಸ್ಸನ್ನು ನೀವು ಇಲ್ಲಿ ಮಾಡ್ಬೋದು. ಬೇಕರಿ ಮಾಡಿದರೆ ನಿಮಗೆ ತುಂಬ ರೀತಿ ಒಳ್ಳೆಯದಂತಲೇ ಹೇಳ್ಬೋದು. 2 ಲಕ್ಷ ರೂಪಾಯಿ ಸಾಲದಲ್ಲಿ ನೀವು ಯಾವುದೇ ರೀತಿ ವ್ಯವಹಾರವನ್ನು ಮಾಡಿ ಬಂದ ಲಾಭದಲ್ಲಿ ನೀವು ಮತ್ತೆ ಸರ್ಕಾರಕ್ಕೆ ಮರುಪಾವತಿಯನ್ನು ಆ ಒಂದು ಹಣವನ್ನು ಮಾಡಬೇಕಾಗುತ್ತೆ. ಇದರಲ್ಲಿ ನಿಮಗೆ 90,000 ರೂಪಾಯಿ ಸಬ್ಸಿಡಿಯಾಗಿ ಕೊಡ್ತಾರೆ. ಅಂದರೆ 90,000 ರೂಪಾಯಿ ನೀವು ಉಚಿತವಾಗಿ ನಿಮಗೆ ಇಟ್ಕೋಬೋದು. ಯಾವುದೇ ರೀತಿ ನೀವು ಆ ಒಂದು 90,000 ರೂಪಾಯಿ ಹಣವನ್ನು ಮರುಪಾವತಿ ಮಾಡುವುದು ಬೇಕಾಗಿಲ್ಲ. 2 ಲಕ್ಷ 10 ಸಾವಿರ ಮಾತ್ರ ನೀವು ಅಲ್ಲಿ ನೀವು ಮರುಪಾವತಿ ಮಾಡಬೇಕಾಗುತ್ತೆ. ವಿತ್ ಬಡ್ಡಿ ಕೂಡ ನೀವು ಮರುಪಾವತಿ ಮಾಡಬೇಕಾಗುತ್ತೆ. ಇವತ್ತಿಗೆ ಇಷ್ಟೇತು ಗೆಳೆಯರೆ. BPL ಕಾರ್ಡ್ದಾರರು ನೀವು ಕೂಡ ಆಗಿದ್ದರೆ ಈ ಒಂದು ಯೋಜನೆ ಅಡಿಯಲ್ಲಿ ನಿಮಗೆ ಸಾಲದ ಸೌಲಭ್ಯ ಸಿಗುತ್ತೆ. ಯಾರೂ ಕೂಡ ಮಿಸ್ ಮಾಡಬೇಡಿ. ಸಾಲದ ಅವಶ್ಯಕತೆ ಇದ್ದವರು ಹಣವನ್ನು ಪಡ್ಕೋಬೋದು.